ನಮಸ್ಕಾರ ಸ್ನೇಹಿತರೆ ಕಗ್ಗದ ಸಾಲು ಟ್ರಾವಿಡ್ ಪಾಳು ಲೈನ್ಸ್ ಆಫ್ ಕಗ್ಗ ಲೈಫ್ ಆಫ್ ಟ್ರಾವಿಡ್ ಎನ್ನುವ ನಮ್ಮ ಈ ವಿಡಿಯೋ ಸರಣಿಯಲ್ಲಿ ನಾವು ತೆಗೆದುಕೊಂಡಿರುವಂತಹ ಕಗ್ಗ ಹೀಗಿದೆ ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವಿ ಲೋಕ ಸತ್ರದಲ್ಲಿ ನೇಮದಿಂದ ಇರಲಿ ಕೆಡೆಯುಂಟು ರಾತ್ರಿ ಮೂರಾಯ್ತು ಹೊರಡನೆ ತೆರಳಿದೊಡೆ ಪಾರುಪತ್ಯದವನು ಮೆಚ್ಚುವನು ಮಂಕುತಿಮ್ಮ ಇಲ್ಲಿ ನೋಡಿ ನಮ್ಮ ಡಿ ಅವರು ಒಂದು ಸೂಕ್ಷ್ಮವಾಗಿ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವಿ ಲೋಕ ನಮ್ಮ ಇಡೀ ಜಗತ್ತೇ ಒಂಥರ ಪುಣ್ಯ ಕ್ಷೇತ್ರ ಇದ್ದಂಗೆ ನಾವೆಲ್ಲರೂ ಯಾತ್ರಿಕರು ಸುಮ್ಮನೆ ಆ ಜಾಗನ ನೋಡ್ಕೊಂಡು ಭಕ್ತಿಯಿಂದ ನಮಿಸಿ ಹೋಗಿ ಬಂದಿದೀವಿ ಅನ್ನೋ ಥರ ಹೇಳ್ತಾ ಇದ್ದಾರೆ ಸತ್ರದಲ್ಲಿ ನೇಮದಿಂದ ಇರಲಿ ಕೆಡೆಯುಂಟು ಇಲ್ಲಿನ ಈ ಧರ್ಮಚಿತ್ರದಲ್ಲಿ ನಾವು ಇರಬೇಕು ಅಂದ್ರೆ ಇಲ್ಲಿನ ಕಟ್ಟುಪಾಡುಗಳನ್ನ ಅನುಸರಿಸ್ಕೊಂಡು ಹೋದರೆ ನಮ್ಗೆ ಇರೋದಕ್ಕೆ ಜಾಗ ಇರುತ್ತೆ ರಾತ್ರಿ ಮೂರಾಯಿತು ಹೊರಡನೆ ತೆರಳಿದೊಡೆ ಇವಾಗ ಧರ್ಮಚಿತ್ರದಲ್ಲಿ ನಾವು ಒಂದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಗ್ತಾ ಇದ್ದಂಗೆ ಬಂದಿದ್ದ ಕೆಲಸ ಆಯಿತು ಹೊಡ್ತೀವಿ ಅಂತ ಹೊಡ್ರೆ ಪಾರುಪತ್ಯದವನು ಮೆಚ್ಚುವನು ಮಂಕುತಿಮ್ಮ ಮಂಕುತಿಮ್ಮ ಈ ಚಿತ್ರದ ಮೇಲ್ವಿಚಾರಕ ಯಾರಿರ್ತಾನೆ ಅಂದ್ರೆ ಈ ಲೋಕದ ಮೇಲ್ವಿಚಾರಕ ಯಾರು ಭಗವಂತ ದೇವರು ಅವನು ನಮ್ಮನ್ನ ಮೆಚ್ಚುತ್ತಾನೆ ಅಂತ ಡಿ ವಿಜಿಯ ಹೇಳ್ತಾರೆ ಈ ಮಂಕುತಿ ಮನ ಕಗ್ಗಾನ ನಾವು ಎರಡು ಥರ ಅರ್ಥ ಮಾಡ್ಕೋಬಹುದು ಒಂದು ನೀವು ಅದೇ ಕಗ್ಗದ ಸಾಲುಗಳಲ್ಲಿ ಏನಿದೆ ಅದೇ ಥರ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ತಿರುಪತಿಗೋ ಧರ್ಮಸ್ಥಳಕ್ಕೋ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ ಅಲ್ಲಿ ಒಂದು ಛತ್ರದಲ್ಲಿ ಉಳ್ಕೊತೀರಾ ಛತ್ರದಲ್ಲಿ ಉಳ್ಕೊಂಡ್ಮೇಲೆ ಅಲ್ಲಿ ಏನು ರೂಲ್ಸ್ ಇರುತ್ತೋ ಅದನ್ನ ಫಾಲೋ ಮಾಡ್ಕೊಂಡಿರ್ತೀರ ಬಟ್ ಅಲ್ಲೆಲ್ಲ ಫ್ರೀಯಾಗಿ ಸಿಗ್ತಾ ಇದೆ ಎಲ್ಲ ಆರಾಮಾಗಿದೆ ಅಂತ ನಾವು ಅಲ್ಲೇ ಜೀವನ ನಡ್ಸೋಕ್ಕಾಗಲ್ಲ ಅಲ್ವಾ ಯಾಕಂದರೆ ಅದು ನಮ್ಮನೆ ಅಲ್ಲ ಅದು ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ನಮ್ಮ ಕೆಲಸ ಅಲ್ಲಿ ಆಗ್ತಾ ನಾವು ಹೊರಡ್ ಬಂತೀವಿ ಅಂತ ನಾವು ಸ್ವ ಇಚ್ಛೆಯಿಂದ ನಾವು ನಿರ್ಧಾರ ತಗೊಂಡ್ರೆ ಆ ಚಿತ್ರದ ಮೇಲ್ವಿಚಾರಕ ಕೂಡ ನಮ್ಮನ್ನ ಸರಿಯಾಗಿ ಕಳಿಸ್ಕೊಡ್ತಾನೆ ಇಲ್ಲಪ್ಪ ನಾನು ಅಲ್ಲೇ ಇದ್ಬಿಡ್ತೀನಿ ಅಂದ್ರೆ ನಮಗೆ ಅಲ್ಲಿ ಇರೋದಕ್ಕಂತೂ ಜಾಗ ಅವಕಾಶ ಇರೋದಕ್ಕೆ ಸಾಧ್ಯನೇ ಇಲ್ಲ ಹೊಡೆದು ಉಗಿದು ಆಚೆ ಕಳಿಸ್ತಾರೆ ಆತರ ಪರಿಸ್ಥಿತಿ ತನ್ಕೋಬೇಡಿ ಅನ್ನೋ ಥರ ಡಿ ವಿ ಜಿ ಅವರು ಹೇಳ್ತಾರೆ ಆದ್ರೆ ಡಿ ವಿ ಜಿ ಅವರು ಎಲ್ಲೋ ತಿರುಪತಿಗೆ ಹೋದಾಗ ಧರ್ಮಸ್ಥಳಕ್ಕೆ ಹೋದಾಗ ಈ ಥರ ಮಾಡಿ ಅಂತ ಹೇಳಿರೋದಲ್ಲ ಇದು ಅವರು ಹೇಳ್ತಾ ಇರೋದೇನಂದ್ರೆ ನಾವು ಈ ಭೂಮಿ ಮೇಲೆ ಬಂದಿರೋದೇ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋದಕ್ಕೆ ಇಲ್ಲಿ ಏನು ರೂಲ್ಸ್ ಇರುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಇರ್ಬೇಕಪ್ಪ ನಮ್ಮ ಟೈಮ್ ಆಗ್ತಾ ಇದ್ದಂಗೆ ನಾವು ಹೊರಡಕ್ಕೆ ಬಿಡಬೇಕು ಇಲ್ಲ ನಾನು ಚೆನ್ನಾಗಿ ದುಡ್ಡು ಮಾಡ್ಬಿಡ್ತೀನಿ ಹೆಸರು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಸಾವಿರಾರು ವರ್ಷ ಇಲ್ಲೇ ಇದ್ಬಿಡ್ತೀನಿ ಅನ್ನತಾರ ನಿನ್ನ ಮೆಂಟಾಲಿಟಿ ಇಟ್ಕೊಂಡು ಇಲ್ಲಿ ಬದುಕೋಕೆ ಹೋಗ್ಬೇಡ ಎಷ್ಟು ದಿನ ಇರ್ತಿಯೋ ಅಷ್ಟು ದಿನ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಇಲ್ಲಿ ಜೀವನದ ರೂಲ್ಸ್ ಏನಿರುತ್ತೋ ಅದನ್ನು ಫಾಲೋ ಮಾಡ್ಕೊಂಡಿದ್ರೆ ದೇವರು ಕೂಡ ನಿನ್ನ ಮೆಚ್ಚಿಸ್ತಾನೆ ಅಂತ ಹೇಳಿರ್ತಾರೆ ಈ ಕಗ್ಗ ನಾನು ಓದಿದ ತಕ್ಷಣ ಡ್ರಾವಿಡ್ ಅವ್ರ ಬಾಳಲ್ಲಿ ಯಾವ ಥರ ಅನ್ವಯ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗನ್ಸಿದ್ದು ಡ್ರಾವಿಡ್ ಅವರ ರಿಟೈರ್ಮೆಂಟ್ ದ್ರಾವಿಡ್ ಒಬ್ಬರು ಹದಿನಾರು ವರ್ಷಗಳ ದೀರ್ಘಕಾಲದ ಇಂಟರ್ನ್ಯಾಷನಲ್ ಕ್ರಿಕೆಟಾಗಿರ್ತಾರೆ ಅವರು ಟೂ ತೌಸಂಡ್ ಟ್ವೆಲ್ ಅಲ್ಲಿ ವಿತೌಟ್ ಎನಿ ಮಚ್ ಆಫ್ ಎನ್ ಅಡೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಅನೌನ್ಸ್ ಮಾಡ್ತಾರೆ ಐ ಆಮ್ ರಿಟೈರಿಂಗ್ ಅಂತ ಅಂದರೆ ನೀವು ಯೋಚನೆ ಮಾಡ್ಬೋದು ಒಂದು ಹದಿನಾರು ವರ್ಷ ಕ್ರಿಕೆಟ್ ಆಡಿರೋವಂಥ ಭಾರತದ ಕ್ರಿಕೆಟ್ನ ದಂತಕಥೆ ಅಂತ ಹೇಳ್ಬೋದು ಒನ್ ಆಫ್ ದ ಲೆಜೆಂಡ್ರಿ ಪ್ಲೇಯರ್ಸ್ ಅವ್ರೇನಾರು ಆಸೆ ಪಟ್ಟಿದ್ರೆ ಒಂದು ಫೇರ್ವೆಲ್ ಮ್ಯಾಚು ಅಥವಾ ಫೇರ್ವೆಲ್ ಸೀರೀಸು ಹೋಮ್ ಗ್ರೌಂಡಲ್ಲಿ ಆರ್ಗನೈಸ್ ಮಾಡಿ ಒಂದು ಧಾಮ್ ಧೂಮ್ ಅಂತ ಎಲ್ಲ ಮಾಡಿಕೊಂಡು ಅವ್ರ ಫೇರ್ವೆಲ್ ಅನೌನ್ಸ್ ಮಾಡ್ಬೋದಾಯಿತು ಬಟ್ ಡ್ರಾವಿಡ್ ಅವ್ರ ಕೆರಿಯರ್ ಡೇ ಒನ್ನಿಂದ ಡೇ ಲಾಸ್ಟ್ ಡೇ ತನಕೂ ಅವ್ರು ಯಾವತ್ತೂ ಹೆಸರಿಗೋಸ್ಕರ ಆಡಿದವ್ರೆ ಅಲ್ಲ ಸೊ ಈ ಈ ಕಗ್ಗದ ಆಶೆ ಇದ್ದಂತ ಅವ್ರೇನಂದರೆ ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವಿ ಲೋಕ ನಾನು ನಾನೊಬ್ಬ ಕ್ರಿಕೆಟರ್ ಈ ಕ್ರಿಕೆಟಿಂಗ್ ವರ್ಲ್ಡ್ಗೆ ಸುಮ್ಮನೆ ಬಂದಿದ್ದೀನಿ ಇಲ್ಲಿರೋ ರೂಲ್ಸ್ನೆಲ್ಲ ಫಾಲೋ ಮಾಡ್ಕೊಂಡಿದ್ದೀನಿ ರಾತ್ರಿ ಮು ಅಂದರೆ ನಾನು ಆಡೋಷ್ಟು ಆಡಿದ್ದೀನಿ ಆಯಿತು ನನ್ನ ಟೈಮ್ ಆಯಿತು ಇವಾಗ ನಾನು ರಿಟೈರ್ಡ್ ಆಗ್ತೀನಿ ಆಮೇಲೆ ನನ್ನ ಜಾಗನ ಬೇರೆ ಯಾರು ಯಂಗ್ಸ್ಟರ್ಸ್ ಫಿಲ್ ಮಾಡಲಿ ಅಂತ ಅವರೇ ಸ್ವ ಇಚ್ಛೆಯಿಂದ ಒಂದು ರಿಟೈರ್ಮೆಂಟ್ ಮಾಡಿಬಿಟ್ಟು ಹೊರಡ್ತಾರೆ ನೀವು ಯೋಚನೆ ಮಾಡ್ಬೋದು ಟೂ ತೌಸಂಡ್ ಟ್ವೆಲ್ ಡ್ರಾವಿಡ್ ಅವ್ರು ರಿಟೈರ್ ಆಗ ಒಂದು ವರ್ಷದ ಮುಂಚೆ ಇಂದ ಅವ್ರಿಗೆ ತಲೆಯಲ್ಲಿ ಈ ಐಡಿಯಾ ಓಡ್ತಾ ಇರತ್ತಂತ ಬಟ್ ಅವ್ರು ಇಂಗ್ಲೆಂಡ್ಗೆ ಹೋದಾಗ ಸೆಂಚುರಿ ಮೇಲೆ ಸೆಂಚುರಿ ಬಾರಿಸ್ತಾರೆ ಆವಾಗ ಅವ್ರಿಗೆ ಅನ್ಸುತ್ತೆ ಓ ನಾನು ಈ ಥರ ಫಾರ್ಮಲ್ಲಿದ್ದಾಗ ನನ್ನ ದೇಶಕ್ಕೆ ಮತ್ತೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ಬಿಟ್ಟು ಆಸ್ಟ್ರೇಲಿಯನ್ ಸೀರೀಸ್ಗೆ ಹೋಗ್ತಾರೆ ಆಸ್ಟ್ರೇಲಿಯಾ ಸೀರೀಸಲ್ಲಿ ಒನ್ ಆಫ್ ದ ವೆರಿ ಬ್ಯಾಡ್ ಸೀರೀಸ್ ಆಗ್ಬಿಡುತ್ತೆ ಡ್ರಾವಿಡ್ ಅವ್ರಿಗೆ ಎಂಟು ಇನ್ನಿಂಗ್ಸಲ್ಲಿ ಏಳು ಇನ್ನಿಂಗ್ಸಲ್ಲಿ ಬೋಲ್ಡ್ ಆಗ್ಬಿಡ್ತಾರೆ ಅಂದರೆ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ಸ್ ವಾಟ್ ದ ವರ್ಲ್ಡ್ ಹ್ಯಾಸ್ ಸೀನ್ ಅವರು ಏಳು ಸಲ ಬೋಲ್ಡ್ ಆಗ್ತಾರೆ ಅಂದಾಗ ಡ್ರಾವಿಡ್ ಅವರು ವಾಪಸ್ ಬಂದು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲ ನನ್ನ ಟೈಮ್ ಮುಗ್ದಿದೆ ಇವ್ ಇನ್ನೂ ನಾನು ನನ್ನ ಹೆಸರಿಂದ ನನ್ನ ಹಳೇ ಲೆಗಸಿ ರೆಕಾರ್ಡ್ಸಿಂದ ಮುಂದುವರಿತೀನಿ ಇನ್ನೊಂದು ಸ್ವಲ್ಪ ಎಲ್ಲರೂ ಹೋಗ್ಲಪ್ಪ ಸಾಕು ಹೋಗಿ ಸಾಕು ಅನ್ನೋ ಥರ ದಿನ ಪ್ರೆಸ್ಸಲ್ಲಿ ಇದರಲ್ಲಿ ಬರೋಕ್ಕೆ ಮುಂಚೆ ನಾನು ಹೊರಟ್ರೆ ಒಳ್ಳೇದು ಅನಂತರ ಅವರ ಅವರೇ ಸ್ವನಿರ್ಧಾರದಿಂದ ಸ್ವೈಚ್ಛೆಯಿಂದ ಈ ನಿರ್ಧಾರ ಕೈಗೊಳ್ತಾರಲ್ಲ ಅದಕ್ಕೆ ಹೇಳೋದು ರಾತ್ರಿ ಮೂರು ಏನೇ ಹೊರಡೆನೆ ತೆರಳಿದ್ದೋಡೆ ಅಂದರೆ ಅವರಸ್ಕೋರೆ ಆಯಿತು ನಾನು ಬಂದಿದ್ದಾಯ್ತು ನಾನು ಹೊಡ್ತೀನಿ ಅಂತ ಹೋದಾಗ ಪಾರು ಪತ್ತಿದವನು ಮೆಚ್ಚು ನಾನು ಅನ್ಕೊತೀಮ್ಹ ನೋಡಿ ಅವರ ಡಿಸಿಷನ್ ತಗೊಂಡಿದ್ದರಿಂದ ಹೋಲ್ ಕ್ರಿಕೆಟಿಂಗ್ ಫ್ರೆಟರ್ನಿಟಿ ವಾಸ್ ಲೈಕ್ ವಾವ್ ಟ್ರಾವಿಡ್ ಇರಬೇಕಾಗಿತ್ತು ಬಟ್ ಅವರಾಗವರೆ ಸ್ವಂತ ನಿರ್ಧಾರದಿಂದ ಹೊಡ್ತಾ ಇರೋ ಏನತ್ತರ ಹಿ ಲೆಫ್ಟ್ ದ ಸೀನ್ ಒಂದು ಬ್ಯಾಟ್ಮ್ಯಾನಲ್ಲಿ ಡಾಕ್ನೈಟಲ್ಲಿ ಒಂದು ಡೈಲಾಗ್ ಬರುತ್ತೆ ಯು ಡೈ ಎ ಹೀರೋ ಆರ್ ಲೀವ್ ಲಾಂಗ್ ಎನ್ ಟು ಬಿಕಮ್ ಎ ವಿಲನ್ ಅಂತ ಆ ಥರ ಇದು ಇರೋಷ್ಟು ದಿನವೂ ಇದ್ಬಿಟ್ಟು ಎಲ್ಲರ ತ ಬೈಸ್ಕೊಂಡು ಮಾಡ್ಕೊಂಡು ಹೋದರೆ ಸಾಕು ಅನ್ನೋದಕ್ಕೆ ಇನ್ನೂ ಅವ್ರವ್ರ ಪ್ರೈಮಲ್ಲಿ ಇದ್ದಾಗ ಅವ್ರನ್ನ ಇನ್ನೂ ಜನ ನೆನೆಸ್ಕೊತ ಇದ್ದಾಗಲೇ ಅವ್ರಿಗೆ ಆ ಸ್ವೈಚ್ಛಿಂದ ಒಂದು ನಿರ್ಧಾರ ತೊಗೊತಾರೆ ಇದು ಟ್ರಾವಿಡ್ ನಮಗೆ ಒಂದು ಎಕ್ಸಾಂಪಲ್ ಆಗಿ ಒಂದು ಪರಿ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಕೆರಿಯರಲ್ಲೋ ನಿಮ್ಮ ಓದಿನಲ್ಲೋ ಈ ಥರ ಏನಾರ ಒಂದು ಸಾಧನೆ ಮಾಡಿದ್ಮೇಲೆ ಅಥವಾ ನಿಮ್ಮ ಕೈಲಾದಷ್ಟು ನೀವು ಕೊಟ್ಟಾದ ಮೇಲೆ ಆಯಿತು ಲೆಟ್ ಮಿ ಟ್ರೈ ಔಟ್ ನ್ಯೂ ಥಿಂಗ್ಸ್ ಅಂತ ಹೇಳಿ ಯಾರು ಹೇಳೋಕ್ಕೆ ಮುಂಚೆನೇ ನೀವೇ ಹೊರಟಿರೋದು ಏನಾರ ನಿದರ್ಶನಗಳಿದೆಯಾ ಇದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್